ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ, ನಾವು ವಾಟ್ಸಪ್ನಲ್ಲಿ ಚಾಟ್ ಮಾಡ್ತಾ ಇರುವಾಗ ಕಾಮನ್ ಆಗಿ ಯೂಸ್ ಮಾಡೋ ಸೆಂಟೆನ್ಸ್ಗಳೇನು ಕಾನ್ವರ್ಸೇಷನ್ನಲ್ಲಿ, ಯಾವ ಥರ ಕ್ವೆಶನ್ ಕೇಳಬೇಕು, ಯಾವ ಥರ ಆನ್ಸರ್ ಮಾಡಬೇಕು ಅನ್ನುವ ತುಂಬ ಕಾಮನ್ ಕಾನ್ವರ್ಸೇಷನ್ನ ತೋರಿಸ್ತಾ ಇದ್ದೀನಿ. ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಕಾನ್ವರ್ಸೇಷನ್ ಅಬ್ಸರ್ವ್ ಮಾಡಿ ಯಾವ ಥರ ಕೇಳ್ತಾರೆ, ಯಾವ ಥರ ಆನ್ಸರ್ ಮಾಡಬೇಕು ಅನ್ನೋದನ್ನು ಆಮೇಲೆ ಬೇಕಿದ್ರೆ ನೀವು ನೋಟ್ಸ್ ಕೂಡ ಮಾಡಿಟ್ಕೊಳ್ಳಿ. ರೈಟ್, ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಒನ್ ನೋಡಿ, ಇಲ್ಲಿ ವೈ ಹ್ಯಾವ್ ಯು ನಾಟ್ ಬೀನ್ ಆನ್ಲೈನ್, ಅಂದರೆ ನೀನು ಯಾಕೆ ತುಂಬ ಟೈಮಿಂದ ಆನ್ಲೈನಿಗೆ ಬರ್ತಾನೇ ಇಲ್ಲ. ವೈ ಹ್ಯಾವ್ ಯು ನಾಟ್ ಬೀನ್ ಆನ್ಲೈನ್? I've been so caught up with my office work. ಅಂದರೆ ನಾನು ಆಫೀಸ್ ವರ್ಕ್ ಮೇಲೆ ತುಂಬ ಬಿಸಿ ಆಗಿಬಿಟ್ಟಿದೆ ಅನ್ನೋದನ್ನು ಈ ಥರ ಹೇಳ್ತಾರೆ. ಹ್ಯಾವ್ ಬೀನ್ ಮುಂದೆ ಅಡ್ಜೆಕ್ಟಿವ್ ಯೂಸ್ ಆಗ್ತದೆ. ಐ ಬೀನ್ ಸೋ ಕಾಟ್ ಅಪ್ ವಿತ್ ಮೈ ಆಫೀಸ್ ವರ್ಕ್. ಆರ್ ಯು ನಾವ್ ಫ್ರೀ ಟು ಟಾಕ್ ಟು ಮೀ? ಯೆಸ್, ಐ ಜಸ್ಟ್ ಗಾಟ್ ಫ್ರೀ, ಈಗ ಫ್ರೀ ಆದೆ. ನಾವು ಐ ಆಮ್ ಬ್ಯಾಕ್ ಆನ್ಲೈನ್. ನೆಕ್ಸ್ಟ್ ಒನ್, ಐ ಟ್ರೈಡ್ ಕಾಲಿಂಗ್ ಯು, ಯು ಆರ್ ಬಿಸಿ. ಸಾರಿ, ಐ ಹ್ಯಾವಂಟ್ ರಿಟರ್ನ್ ಯುವರ್ ಕಾಲ್. ಇಲ್ಲಿ ನೋಡಿ, ಐ ಹ್ಯಾವಂಟ್ ರಿಟರ್ನ್ ಯುವರ್ ಕಾಲ್ ಅಂದರೆ ನೀನು ಕಾಲ್ ಮಾಡಿದೆ, ವಾಪಸ್ ನಾನು ನಿನಗೆ ಕಾಲ್ ಮಾಡಲಿಲ್ಲ ಅನ್ನೋದನ್ನು ಈ ಥರ ಹೇಳ್ತಾರೆ. ರೈಟ್, ಈಸ್ ದ ಪಾರ್ಟಿ ಸ್ಟಿಲ್ ಆನ್ ಟುಮಾರೋ ಅಂತ ನಾನು ಕೇಳ್ತಾ ಇದ್ದೀನಿ. ಅಂದರೆ ನಾಳೆ ನಾವು ಪ್ಲ್ಯಾನ್ ಮಾಡಿರೋ ಪಾರ್ಟಿ ಇದೆಯಾ? ಇಫ್ ಸಮ್ ಆ್ಯಕ್ಟಿವಿಟಿ ಇಸ್ ಆನ್ ಅಂದರೆ ಅರ್ಥ ಅದು ನಡೆಯುತ್ತೆ ಅಂತ. ಇಫ್ ಇಟ್ ಈಸ್ ಆಫ್, ಅದು ಕ್ಯಾನ್ಸಲ್ ಆಯಿತು ಅಂತ ಅರ್ಥ. ದ ಪಾರ್ಟಿ ಈಸ್ ಆಫ್ ಅಂದರೆ ಕ್ಯಾನ್ಸಲ್ ಆಯಿತು. ದ ಪಾರ್ಟಿ ಈಸ್ ಆನ್ ಅಂದರೆ ಇದೆ, ನಡೆಯುತ್ತೆ. ಸೊ ತುಂಬ ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಈ ಥರ ಹೇಳ್ತಾರೆ. ಅಫ್ಕೋರ್ಸ್ ಇದೆ. ಐ ಡೋಂಟ್ ವಾಂಟ್ ಯು ಟು ಗೋ ಮಿಸ್ಸಿಂಗ್, ನೀನು ಮಿಸ್ ಆಗಬಾರ್ದು. ಸೊ ನೋಡಿ, ನಾನು ಈ ಥರ ಹೇಳ್ತಾ ಇದ್ದೀನಿ, ಐ ಡೋಂಟ್ ವಾಂಟ್ ಯು ಟು ಗೋ ಮಿಸ್ಸಿಂಗ್. ರೈಟ್, ಇದೆಲ್ಲ ಪ್ರಾಕ್ಟೀಸಿಂದ ಬರುತ್ತೆ, ಇಂಗ್ಲೀಷ್ ಕಂಟೆಂಟ್ ನೋಡ್ತಾ ಇರೋದ್ರಿಂದ ಬರುತ್ತೆ. ರೈಟ್, ಒಂದೊಂದ್ಸರಿ ಈ ಥರ ಸೆಂಟೆನ್ಸ್ಗಳು ಗ್ರಾಮ್ಯಾಟಿಕಲಿ ಕಷ್ಟ ಆಗುತ್ತೆ. ಶೋರ್, ಸಿ ಯು ಅಟ್ ದ ಕಾಲೇಜ್. ನೆಕ್ಸ್ಟ್ ಒನ್, ವಾಟ್ ಆರ್ ಯು ಡೂಯಿಂಗ್ ಟುಡೇ? ನಥಿಂಗ್ ಮಚ್. ನಥಿಂಗ್ ಮಚ್ ಅಂತ ಯಾವಾಗ ಹೇಳ್ತೀವಿ, ಏನೂ ಹೆಚ್ಚು ಇಂಪಾರ್ಟೆಂಟ್ ಇಲ್ಲ ಮಾಡೋದಕ್ಕೆ ಅನ್ನುವಾಗ. ವಾಟ್ ಅಬೌಟ್ ಯು? ಆ್ಯಂಡ್ ಸೇಮ್ ಕ್ವಶನ್ ಅವ್ರಿಗೆ ಕೇಳ್ತಾ ಇದ್ದೀವಿ, ವಾಟ್ ಅಬೌಟ್ ಯು? ಇಂದ ರವಿ ಆ್ಯಂಡ್ ಐ ಆರ್ ಗೋಯಿಂಗ್ ಟು ಅ ಮಾಲ್. ಐ ವಾಂಟ್ ನೋ ಇಫ್ ಯು ಕ್ಯಾನ್ ಕಮ್ ವಿತ್ ಅಸ್. ರವಿ ಮತ್ತು ನಾನು ಮಾಲ್ಗೆ ಹೋಗ್ತಾ ಇದ್ದೀವಿ. ಐ ವಾಂಟ್ ಟು ನೋ, ಅದನ್ನು ಈ ಥರ ಶಾರ್ಟಾಗಿ ಹೇಳ್ತಾರೆ. ಐ ವಾಂಟ್ ನೋ ಇಫ್ ಯು ಕ್ಯಾನ್ ಕಮ್ ವಿತ್ ಅಸ್. ಇಫ್ ಯು ಕ್ಯಾನ್ ಕಮ್ ಅಂತ ಯಾವಾಗ ಹೇಳ್ತಾರೆ? ಟು ಚೆಕ್ ಇಫ್ ಇಟ್ ಇಸ್ ಪಾಸಿಬಲ್. ರೈಟ್, ಯೆಸ್ ಕೌಂಟ್ ಮೀನ್ ಅಂದರೆ ಅರ್ಥ ಯೆಸ್ ಬರ್ತಾ ಇದ್ದೀನಿ, ನಾನು ಇನ್ವಾಲ್ವ್ ಆಗ್ತಾ ಇದ್ದೀನಿ ಅನ್ನೋದನ್ನ ಈ ಥರ ಹೇಳ್ತಾರೆ. ಗ್ರೇಟ್, ಲೆಟ್ಸ್ ಮೀಟ್ ಅಟ್ 5 ದೆನ್. ನೆಕ್ಸ್ಟ್ ಒನ್, ಆರ್ ಯು ಆನ್ ಫೇಸ್ಬುಕ್ ಅಂದರೆ ನೀನು ಫೇಸ್ಬುಕ್ ಯೂಸ್ ಮಾಡ್ತಿದ್ಯಾ, ನಿನ್ನ ಫೇಸ್ಬುಕ್ ಅಕೌಂಟ್ ಇದೆಯಾ? ನೋ, ಐ ಡೋಂಟ್ ಯೂಸ್ ಎನಿ ಆಫ್ ದ ಸೋಷಿಯಲ್ ಮೀಡಿಯಾ ಆ್ಯಪ್ಸ್. ಎನಿ ಆಫ್ ದ ಅಂತಾರೆ, ಆರ್ ಜಸ್ಟ್ ಎನಿ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಅನ್ಬೋದು. ಎನಿ ಆಫ್ ದ ಅಂದರೆ ಫುಲ್ ಆಗಿ ಹೇಳ್ತಾ ಇರೋದು. ವಾಯ್ಸೋ ಅಂದರೆ ಅವ್ರು ಹೇಳಿರೋ ಮಾತಿಗೆ ನಾವು ರೀಸನ್ ಕೇಳ್ತಾ ಇದ್ದೀವಿ ಈ ಥರ. ವಾಯ್ಸೋ ಯಾಕಾಗೆ? ದೆ ಕೀಪ್ ಅಸ್ ಡಿಸ್ಟ್ರಾಕ್ಟೆಡ್. ಐ ವಾಂಟ್ ಟು ಬಿ ಫೋಕಸ್ಡ್. ಐ ವಾಂಟ್ ಟು ಫೋಕಸ್ ಅಲ್ಲ, ಐ ವಾಂಟ್ ಟು ಬಿ ಫೋಕಸ್ಡ್. ಟು ಬಿ ಮುಂದೆ ಯಾವಾಗಲೂ ಆಡ್ಜೆಕ್ಟಿವ್ ಯೂಸ್ ಆಗುತ್ತೆ. ಆಲ್ ವರ್ಕ್ ಆ್ಯಂಡ್ ನೋ ಪ್ಲೇ, ಇಂಗ್ಲೀಷ್ನಲ್ಲಿ ಇದೊಂದು ಫ್ರೇಸ್ ಅಂದರೆ ಯಾವಾಗಲೂ ಬರೀ ಕೆಲಸನೇ ಮಾಡ್ತಿರ್ತೀಯ, ಇನ್ನೂ ಎಂಜಾಯ್ ಮಾಡಲ್ವಾ ಅನ್ನೋದಕ್ಕೆ ಇದೊಂದು ಎಕ್ಸ್ಪ್ರೆಷನ್. ನೆಕ್ಸ್ಟ್ ಒನ್, ವಾಟ್ಸಪ್ ವಿತ್ ರವಿ, ಇಸ್ ಈ ಓಕೆ? ರವಿ ಹೇಗಿದ್ದಾನೆ, ಅವನಿಗೇನು ಪ್ರಾಬ್ಲಮ್ ಆಗಿದೆ ಅಂತ ಅವನ ಬಗ್ಗೆ ವಿಚಾರಿಸ್ತಿದ್ದೀವಿ. ಐ ಡೋಂಟ್ ನೋ ವಾಟ್ಸ್ ದ ಮ್ಯಾಟರ್. ಐ ಹ್ಯಾವೆಂಟ್ ಸೀನ್ ಹಿಮ್ ದಿಸ್ ವೀಕ್. ವರ್ ಯು ಏಬಲ್ ಟು ಗೆಟ್ ಇನ್ ಟಚ್ ವಿತ್ ಹಿಮ್? ನಿನಗೆ ಅವನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಯ್ತಾ? ನೋ, ವಿ ಹ್ಯಾವೆಂಟ್ ಬೀನ್ ಇನ್ ಕಾಂಟ್ಯಾಕ್ಟ್. ವಿ ಹ್ಯಾವೆಂಟ್ ಬೀನ್ ಇನ್ ಕಾಂಟ್ಯಾಕ್ಟ್. ಟೆಕ್ಸ್ಟ್ ಹಿಮ್ ಅಂಡ್ ಸಿ ಇಫ್ ಹಿ ರಿಪ್ಲೈಸ್ ಟು ಯು. ಟೆಕ್ಸ್ಟ್ ಮಾಡಿ ನೋಡು, ನಿನಗೆ ರಿಪ್ಲೈ ಮಾಡ್ತಾನಾ? ಇಫ್ ನ ಈ ಥರ ಆಗುತ್ತೋ ಇಲ್ವೋ ನೋಡೋಣ, ಆಗುತ್ತೋ ಇಲ್ವೋ ಚೆಕ್ ಮಾಡೋಣ ಅಂತ, ಆರ್ ಎಸ್ ಆರ್ ನೋ ಅಂತ ಕೇಳೋದಕ್ಕೆ, ಈ ಥರ ಸಿಚುವೇಶನ್ಗಳಲ್ಲಿ ಯೂಫ್ ಯೂಸ್ ಮಾಡ್ತಾರೆ. ಟೆಕ್ಸ್ಟ್ ಹಿಮ್ ಅಂಡ್ ಸಿ ಇಫ್ ಹಿ ರಿಪ್ಲೈಸ್ ಟು ಯು. ಟೆಕ್ಸ್ಟ್ ಮಾಡಿ ನೋಡು ಅವ್ನು ರಿಪ್ಲೈ ಮಾಡ್ತಾನೋ ಇಲ್ವೋ ಗೊತ್ತಾಗುತ್ತೆ ಅನ್ನೋದನ್ನು ಈ ಥರ ಹೇಳ್ತಾರೆ. ಐ ಡಿಡ್ ಬಟ್ ಈ ಡಿಡ್ಂಟ್ ಮೆಸೇಜ್ ಬ್ಯಾಕ್. ನಾ ಮಾಡಿದೆ ಬಟ್ ಈ ಡಿಡ್ಂಟ್ ಮೆಸೇಜ್ ಬ್ಯಾಕ್, ವಾಪಸ್ ಮೆಸೇಜ್ ಮಾಡಲಿಲ್ಲ. ನೆಕ್ಸ್ಟ್ ಒನ್, ಹ್ಯಾವಂಟ್ ಯು ಸೀನ್ ಮೈ ಮೆಸೇಜಸ್? ಐ ಡೋಂಟ್ ಲೀವ್ ಯುವರ್ ಮೆಸೇಜಸ್ ಅನ್ಸೀನ್. ಐ ಡೋಂಟ್ ಲೀವ್ ಯುವರ್ ಮೆಸೇಜಸ್ ಅನ್ಸೀನ್, ನೋಡದೆ ಬಿಡೋದಿಲ್ಲ, ಅನ್ಸೀನ್ ಆಗಿ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀವಿ. ಯು ಡೋಂಟ್ ಇವನ್ ಬಾದರ್ ಟು ರಿಪ್ಲೈ. ನೀನು ರಿಪ್ಲೈ ಮಾಡಬೇಕಂತನೂ ಅಂದ್ಕೊಂಡಿಲ್ಲ, ರಿಪ್ಲೈ ಮಾಡೋಕ್ಕೂ ತೊಂದರೆನೂ ತೊಗೊಂಡಿಲ್ಲ ಅಲ್ವಾ? ಐ ವಾಸ್ ಟೂ ಬಿಸಿ ಟು ರೀಡ್ ಎನಿಬಡೀಸ್ ಮೆಸೇಜ್. ನಾನು ಯಾರ ಮೆಸೇಜೂ ಓದೋಕ್ಕಾಗದೇ ಇರೋಷ್ಟು ಬಿಸಿ ಇದ್ದೆ. ಐ ವಾಸ್ ಟೂ ಬಿಸಿ ಟು ಡೂ ಸಮಥಿಂಗ್. ರೈಟ್, ಐ ಎಮ್ ನಾಟ್ ಆಲ್ವೇಸ್ ಆನ್ಲೈನ್. ನಾನು ಯಾವಾಗಲೂ ಆನ್ಲೈನಲ್ಲಿ ಇರೋದಿಲ್ಲ. ಯೆಸ್, ಐ ನೋ ದ್ಯಾಟ್. ನೆಕ್ಸ್ಟ್ ಒನ್, ಐ ಆಮ್ ಅ ಬಿಟ್ ಶಾರ್ಟ್ ಆಫ್ ಮನಿ ನೌ, ಕ್ಯಾನ್ ಯು ಲೆಂಡ್ ಮಿ 1,000 rupees? ನೋಡಿ, ಈ ಥರ ನೀವು ಯಾರಾದರೂ ದುಡ್ಡು ಕೇಳೋವಾಗ ಈ ಥರ ಸ್ಟಾರ್ಟ್ ಮಾಡ್ಬೋದು. ಐ ಆಮ್ ಅ ಬಿಟ್ ಶಾರ್ಟ್ ಆಫ್ ಮನಿ ಅಂದರೆ ನನ್ನ ಹತ್ರ ಸ್ವಲ್ಪ ದುಡ್ಡು ಕಡಿಮೆ ಇದೆ, ನನ್ನ ಹತ್ರ ದುಡ್ಡು ಅಷ್ಟೊಂದು ಇಲ್ಲ. ಕ್ಯಾನ್ ಯು ಲೆಂಡ್ ಮಿ 1,000 rupees? ಸಾಲ ಕೊಡ್ತೀಯ? ಯೆಸ್, ಶೋರ್, ಐ ವಿಲ್ ಸೆಂಡ್ ಯು ದ ಮನಿ ಥ್ರೂ ಗೂಗಲ್ ಪೇ, ಥ್ರೂ ದಟ್ ಆ್ಯಪ್. ಥ್ಯಾಂಕ್ ಯು, ಐ ವಿಲ್ ಪೇ ಯು ಬ್ಯಾಕ್ ವೆನ್ ಐ ಗೆಟ್ ಪೇಯ್ಡ್. ನನಗೆ ಪೇಮೆಂಟ್ ಆದಾಗ. ಐ ವಿಲ್ ಪೇ ಯು ಬ್ಯಾಕ್ ವೆನ್ ಐ ಗೆಟ್ ಪೇಯ್ಡ್.
ನೋ ವರೀಸ್, ಏನು ಪ್ರಾಬ್ಲಮ್ ಇಲ್ಲ. ಯು ಬಿನ್ ಅ ಗ್ರೇಟ್ ಹೆಲ್ಪ್ ಐ ಮಸ್ಟ್ ಸೇ. ನೋಡಿ, ಯು ಬಿನ್ ಅ ಗ್ರೇಟ್ ಹೆಲ್ಪ್ ಅಂದರೆ ನಂಗೆ ತುಂಬ ಹೆಲ್ಪ್ ಆಗ್ತಿದೆಯಾ. ನೆಕ್ಸ್ಟ್ ಒನ್, ಆರ್ ಯು ಡನ್ ವಿತ್ ಮೈ ಅಸೈನ್ಮೆಂಟ್, ಐ ವಾಂಟ್ ಇಟ್ ಬ್ಯಾಕ್. ಆರ್ ಯು ಡನ್ ವಿತ್ ಸಮಥಿಂಗ್ ಅಂದರೆ ಅದನ್ನು ಯೂಸ್ ಮಾಡಿ ಮುಗಿತಾ. ಆರ್ ಯು ಡನ್ ವಿತ್ ದಟ್, ಐ ವಾಂಟ್ ಇಟ್ ಬ್ಯಾಕ್. ಎಸ್, ಐ ಆಮ್ ಆಲ್ಮೋಸ್ಟ್ ಡನ್, ಆಲ್ಮೋಸ್ಟ್ ಮುಗಿತಾ ಇದೆ ನಂದು. ದಿ ಅಸೈನ್ಮೆಂಟ್ ಈಸ್ ಡ್ಯೂ ದಿಸ್ ಮಂಡೇ, ಅಂದರೆ ಈ ಬರೋ ಮಂಡೇ ಅಸೈನ್ಮೆಂಟ್ ಡ್ಯೂ ಇದೆ ಅಂದರೆ ಅರ್ಥ ಅದನ್ನು ಸಬ್ಮಿಟ್ ಮಾಡಬೇಕಾಗಿದೆ. ಗಾಟ್ ಇಟ್, ಐ ವಿಲ್ ಮೇಕ್ ಶೋರ್ ಟು ಫಿನಿಶ್ ಇಟ್ ಬೈ ದೆನ್. ಬೈ ದೆನ್ ಅಂದರೆ ಅಷ್ಟರೊಳಗೆ, ಅಂದರೆ ಅವ್ರು ಹೇಳಿದ್ರಲ್ಲ ಟೈಮ್, ಅಷ್ಟರೊಳಗೆ ಐ ವಿಲ್ ಮೇಕ್ ಶೋರ್ ಟು ಫಿನಿಶ್ ಅಂದರೆ ಅದು ಫಿನಿಶ್ ಆಗೋ ಥರ ನಾನು ನೋಡ್ಕೊಳ್ತೀನಿ, 100% ಎಫರ್ಟ್ ಹಾಕ್ತೀನಿ, ಆ ಥರ ಹೇಳ್ತಾರೆ. ರೈಟ್, ನೆಕ್ಸ್ಟ್ ಒನ್, ಹೇ ವಾಟ್ ಟೈಮ್ ಈಸ್ ಅವರ್ ಮೀಟಿಂಗ್? ಅಟ್ 6:30. ಹ್ಯಾವ್ ಯು ಕಂಪೈಲ್ಡ್ ದ ರಿಪೋರ್ಟ್? ಕಂಪೈಲಿಂಗ್ ಅಂದರೆ ಒಟ್ಟುಗೂಡಿಸೋದು, ಎಲ್ಲ ಪಾರ್ಟ್ಸ್ನ ಪೀಸಸ್ನ ಕಂಬೈನ್ ಮಾಡೋದು. ನೋ, ವೆನ್ ಈಸ್ ಇಟ್ ಡ್ಯೂ ಅಂದರೆ ಡೆಡ್ ಲೈನ್ ಯಾವಾಗಿದೆ, ಯಾವಾಗ ಸಬ್ಮಿಟ್ ಮಾಡಬೇಕಾಗಿದೆ? ದೆ ವಾಂಟ್ ಇಟ್ ಮಂಡೇ ಮಾರ್ನಿಂಗ್ ಬಿಫೋರ್ 9. ವಿ ಬೋತ್ ವಿಲ್ ಗೆಟ್ ಸ್ಕೋಲ್ಡೆಡ್ ಇಫ್ ಯು ಡೋಂಟ್ ಡೂ ಇಟ್ ಬೈ ದೆನ್. ನಾವಿಬ್ಬರೂ ಬಯಸ್ಕೊಳ್ತೀವಿ, ವಿ ಬೋತ್ ವಿಲ್ ಗೆಟ್ ಸ್ಕೋಲ್ಡೆಡ್ ಇಫ್ ಯು ಡೋಂಟ್ ಡೂ ಇಟ್ ಬೈ ದೆನ್. ಓಕೆ, ಐ ಆಮ್ ಆಫ್, ಸಿ ಯು ಲೇಟರ್. ಐ ಆಮ್ ಆಫ್ ಅಂದರೆ ಅರ್ಥ ನಾನು ಹೊರಡ್ತಾ ಇದ್ದೀನಿ ಈಗ. ಐ ಆಮ್ ಆಫ್ ಟು ಸಮ್ ಪ್ಲೇಸ್ನ ಕೂಡ ಹೇಳ್ಬೋದು, ಆರ್ ಜಸ್ಟ್ ಐ ಆಮ್ ಆಫ್ ಅಂದರೆ ಹೋಗ್ತಾ ಇದ್ದೀನಿ. ರೈಟ್, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಒನ್, ಹಾಯ್ ಸುಮಾ, ಮೈ ಸಿಸ್ಟರ್ ಹ್ಯಾಸ್ ಜಸ್ಟ್ ಹ್ಯಾಡ್ ಅ ಬೇಬಿ ಗರ್ಲ್. ನೋಡಿ, ನಮ್ಮ ಸಿಸ್ಟರ್ಗೆ ಮಗು ಆಯಿತು, ಈ ಥರ ಹೇಳಬೇಕು, ಈ ಥರ ಹ್ಯಾಡ್ ಅ ಬೇಬಿ ಅಂತಾರೆ. ಓ, ದಟ್ಸ್ ನ್ಯೂಸ್ ಟು ಮೀ, ಪ್ಲೀಸ್ ಗಿವ್ ಹರ್ ಮೈ ವಿಶಸ್. ದಟ್ಸ್ ನ್ಯೂಸ್ ಟು ಮೀ ಅಂದರೆ ನನಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಯಿತು. ದಟ್ಸ್ ಸರ್ಪ್ರೈಸಿಂಗ್ ಅಂತ ಅರ್ಥ, ನಿನ್ನಿಂದ ನನಗೆ ಗೊತ್ತಾಯಿತು. ಅವಾಗ ಈ ಥರ ಹೇಳ್ತಾರೆ, ನ್ಯೂಸ್ ಟು ಸಂಬಡಿ, ನಿಮ್ಮ ಸಿಸ್ಟರ್ಗೆ ನನ್ನ ವಿಶಸ್ ಕೊಡು. ವಿ ಆರ್ ಆಲ್ ಇಲೇಟೆಡ್ ಫಾರ್ ಹರ್. ಇಲೇಟೆಡ್ ಅಂದರೆ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಫಾರ್ ದ ಬೇಬಿ. ಇಸ್ ದ ಬೇಬಿ ವೆರಿ ಮಚ್ ಲೈಕ್ ಅ ಮದರ್? ನೋಡೋದಕ್ಕೆ ಅವ್ರ ಮದರ್ ಥರನೇ ಇರೋದಾ? ಐ ಕಾಂಟ್ ಸೇ ದಟ್ ಜಸ್ಟ್ ಯಟ್, ಈಗಲೇ ನನಗೇನು ಹೇಳೋಕ್ಕಾಗಲ್ಲ, ಬಟ್ ಮೇ ಬಿ ಎಸ್, ಇರಬಹುದು. ರೈಟ್, ಆಮೇಲೆ ಇದನ್ನೆಲ್ಲ ಬರೆದಿಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ ನಮಗೆ. ನೆಕ್ಸ್ಟ್, ಹಲೋ ಸರ್, ಐ ಸೆಂಟ್ ಯು ಮೈ ರೆಸ್ಯೂಮ್. ಸೊ ನೋಡಿ, ಫಸ್ಟ್ ಯಾವಾಗಲೂ ಆಬ್ಜೆಕ್ಟ್ನ ಹೇಳ್ತೀವಿ, ಆಮೇಲೆ ಯಾರಿಗೆ ಕಳಿಸಿದ್ದು ಅವ್ರನ್ನ ಹೇಳ್ತೀವಿ. ಐ ಸೆಂಟ್ ಯು ಮೈ ರೆಸ್ಯೂಮ್. ವಾಟ್ ಡಿಡ್ ಯು ಸೇ ಯುವರ್ ನೇಮ್ ವಾಸ್? ನಿಮ್ಮ ಹೆಸರನ್ನೇನಂತ ಹೇಳಿದ್ರಿ? ಈ ಥರ ಕೇಳ್ತಾರೆ, ವಾಟ್ ಡಿಡ್ ಯು ಸೇ ಯುವರ್ ನೇಮ್ ವಾಸ್? ಮೈ ನೇಮ್ ಸಮಿತ್. ಎಸ್ ಸಮಿತ್, ಐ ಹ್ಯಾವಂಟ್ ಸ್ಪೋಕನ್ ಟು ಹೆಚ್ ಆರ್ ಯೆಟ್, ಇನ್ನೋ ಜೊತೆ ಮಾತಾಡಿಲ್ಲ. ವುಡ್ ಯು ಪ್ಲೀಸ್ ಕಾಲ್ ಮೀ ಟುಮಾರೋ ಅಟ್ ದಿ ಆಫೀಸ್? ನಾಳೆ ನನ್ನ ಆಫೀಸ್ನಲ್ಲಿ ಕಾಲ್ ಮಾಡ್ತೀರಾ? ಈ ಥರ ಕೇಳ್ತೀವಿ. ಶೋರ್, ಥ್ಯಾಂಕ್ ಯು. ನೆಕ್ಸ್ಟ್ ಒನ್, ಆರ್ ಯು ಡೂಯಿಂಗ್ ಓಕೆ ಅಂದರೆ ಅರ್ಥ ಆರ್ ಯು ಫೈನ್ ಅಂತಾನೆ. ಇದಕ್ಕೆ ಆನ್ಸರ್ ಆಗಿ ಎಸ್ ಐ ಆಮ್ ಡೂಯಿಂಗ್ ವೆಲ್ ಅನ್ಬೋದು. ಐ ಆಮ್ ಟಯರ್ಡ್, ಈ ಥರ ಹೇಳ್ತಾ ಇದ್ದೀವಿ. ನನಗೆ ತುಂಬ ಟಯರ್ಡ್ ಆಗಿದೆ, ಐ ಗಾಟ್ ನೋ ಸ್ಲೀಪ್ ಲಾಸ್ಟ್ ನೈಟ್. ಯು ಬೆಟರ್ ಗೋ ಹ್ಯಾವ್ ಸಮ್ ಸ್ಲೀಪ್ ನೌ. ಯು ಬೆಟರ್ ಗೋ, ಯು ಬೆಟರ್ ಡೂ ದಿಸ್, ಯು ಬೆಟರ್ ಡೂ ದ್ಯಾಟ್, ಈ ಥರ ಹೇಳ್ತಾರೆ. ಅಂದರೆ ನೀವು ಮಾಡೋದು ಒಳ್ಳೇದು ಅದು. ಇಲ್ಲೇನು ಹೇಳ್ತಾ ಇದ್ದೀವಿ, ಯು ಬೆಟರ್ ಗೋ ಹ್ಯಾವ್ ಸಮ್ ಸ್ಲೀಪ್ ನೌ. ಎಸ್, ಸಿ ಯು ಇನ್ ದ ಮಾರ್ನಿಂಗ್, ನಾಳೆ ನಿನ್ನ ಮೀಟ್ ಮಾಡ್ತೀನಿ. ಸಾರಿ ಫಾರ್ ಕೀಪಿಂಗ್ ಯು ಅವೇಕ್, ಗುಡ್ ನೈಟ್. ಸಾರಿ ಫಾರ್ ಕೀಪಿಂಗ್ ಯು ಅವೇಕ್, ಸಾರಿ ಫಾರ್ ಕೀಪಿಂಗ್ ಯು ವೇಟಿಂಗ್, ಈ ಥರ ನೀವು ಹೇಳ್ಬೋದು. ನೆಕ್ಸ್ಟ್ ಒನ್, ಹಲೋ ಸರ್, ಸಾರಿ ಟು ಬಾದರ್ ಯು. ನೋಡಿ, ನೀವೇನಾದರೂ ಈ ಥರ ಅವ್ರಿಗೆ ತೊಂದರೆ ಕೊಡ್ತಾ ಇದ್ರೆ ಕೇಳಿ, ಈ ಥರ ಸ್ಟಾರ್ಟ್ ಮಾಡ್ಬೋದು ಅವಾಗ. ಸಾರಿ ಟು ಬಾದರ್ ಯು, ನಿಮಗೆ ತೊಂದರೆ ಕೊಡ್ತಾರೋದಕ್ಕೆ ಸಾರಿ. ವುಡ್ ಯು ಮೈಂಡ್ ಚೆಕಿಂಗ್ ದ ಮೇಲ್ ಐ ಜಸ್ಟ್ ಸೆಂಟ್ ಯು? ನೋ ಪ್ರಾಬ್ಲಮ್, ಹೋಲ್ಡ್ ಆನ್ ಅ ಮೂಮೆಂಟ್. ಹೋಲ್ಡ್ ಆನ್ ಅಂದರೆ ವೆಯ್ಟ್ ಮಾಡಿ ಅಂತ. ಐ ವೆರಿ ಮಚ್ ವೆಲ್ಕಮ್ ಯುವರ್ ಕಾಮೆಂಟ್ಸ್, ಅಂದರೆ ಅದ್ರ ಬಗ್ಗೆ ನೀವೇನೇ ಕಾಮೆಂಟ್ಸ್ ಕೊಟ್ಟರು ಐ ವೆರಿ ಮಚ್ ವೆಲ್ಕಮ್. ಈ ಥರ ಕೇಳಬೇಕು ಅವ್ರಿಗೆ, ನೀವೇನೇ ಹೇಳಿದ್ರು ಓಕೆ, ಐ ವೆಲ್ಕಮ್ ದ್ಯಾಟ್. ಅದಕ್ಕೆ ಅವ್ರು ಹೇಳಿದರು, ಜಸ್ಟ್ ಆ್ಯಡ್ ಅ ಕಪಲ್ ಆಫ್ ಲೈನ್ಸ್ ಎಕ್ಸ್ಪ್ಲೈನಿಂಗ್ ಯುವರ್ ಎಕ್ಸ್ಪೀರಿಯನ್ಸ್. ನಿಮ್ಮ ಎಕ್ಸ್ಪೀರಿಯನ್ಸ್ ಎಕ್ಸ್ಪ್ಲೈನ್ ಮಾಡ್ತಾ? ಥ್ಯಾಂಕ್ ಯು. ನೋ, ಥ್ಯಾಂಕ್ಸ್ ಟು ಯು ಸರ್. ನೋಡಿ, ಅವ್ರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಬಟ್ ಅವ್ರೇನಾದರೂ ಥ್ಯಾಂಕ್ ಯು ಅಂತ ಅವರೇ ಹೇಳಿದ್ರೆ, ಬಟ್ ನೀವು ಹೇಳಬೇಕು, ನೋ ನೋ ನೋ, ನಿಮಗೆ ಥ್ಯಾಂಕ್ ಯು. ಅವಾಗ ಈ ಥರ ಹೇಳಿ, ನೋ ಥ್ಯಾಂಕ್ಸ್ ಟು ಯು ಅಂತ. ನೋ ಥ್ಯಾಂಕ್ ಯು ಅನ್ನಬಾರ್ದು, ಆ ಸೆಂಟೆನ್ಸ್ ಅಷ್ಟು ಸ್ಟ್ರಾಂಗ್ ಇರಲ್ಲ. ನೋ ಥ್ಯಾಂಕ್ಸ್ ಟು ಯು ಅಂತ ಹೇಳಿ, ಟು ಯು ಸೇರಿಸಿ. ರೈಟ್, ನೆಕ್ಸ್ಟ್ ಒನ್, ಕಿರಣ್, ಯು ವರ್ಕ್ಸ್ ಬೀನ್ ಲಿಟ್ಲ್ ಅನ್ಈವನ್ ದಿಸ್ ಮಂತ್. ನೀವು ಒಬ್ಬರಿಗೆ ಪೊಲೈಟಾಗಿ ನಿಮ್ಮ ಕೆಲಸ ಅಷ್ಟು ಸರಿಯಾಗಿಲ್ಲ, ಸರಿಯಾಗಿ ಮಾಡಿಲ್ಲ ನೀವು ಅನ್ನೋದನ್ನ ಈ ಥರ ಹೇಳ್ತಾರೆ. ಯುವರ್ ವರ್ಕ್ ಹ್ಯಾಸ್ ಬೀನ್ ಲಿಟ್ಲ್ ಅನ್ಈವನ್ ಅಂದರೆ ಈವನ್ ಆಗಿಲ್ಲ ಅಂದರೆ ಸರಿಯಾಗಿಲ್ಲ. ವಾಟ್ಸ್ ರಾಂಗ್ ಸರ್? ಏನಾಗಿದೆ, ವಾಟ್ಸ್ ರಾಂಗ್ ವಿತ್ ಮೈ ವರ್ಕ್? ದೇರ್ ಹ್ಯಾಸ್ ಬೀನ್ ಸಮ್ ಡಿಸ್ಕ್ರಿಪೆನ್ಸಿ ಇನ್ ದ ರಿಪೋರ್ಟ್ಸ್. ಡಿಸ್ಕ್ರಿಪೆನ್ಸಿ ಅಂದರೆ ಅರ್ಥ ಮಿಸ್ಮ್ಯಾಚ್, ಬ್ಯಾಲೆನ್ಸ್ ಆಗ್ತಿಲ್ಲ, ಟ್ಯಾಲಿ ಆಗ್ತಿಲ್ಲ, ಈ ಥರ ಹೇಳ್ತಾರೆ. ಓ, ಐ ಹ್ಯಾವ್ ನೋ ಐಡಿಯಾ ಅಬೌಟ್ ದ್ಯಾಟ್. ನೋ ಪ್ರಾಬ್ಲಮ್, ವಿಲ್ ಹ್ಯಾವ್ ಅ ಟಾಕ್ ಲೇಟರ್. ನೋಡಿ, ಇದು ತುಂಬ ಪೊಲೈಟ್ ಆಗಿ ತುಂಬ ಫಾರ್ಮಲ್ ಆಗಿದೆ ಕಾನ್ವರ್ಸೇಷನ್. ನೆಕ್ಸ್ಟ್ ಒನ್, ಹಲೋ ಸರ್, ವುಡ್ ಯು ಪ್ಲೀಸ್ ಸೆಂಡ್ ಮೀ ದ ರಿಪೋರ್ಟ್ಸ್ ಆ್ಯಂಡ್ ರೆಸಿಪ್ಟ್ಸ್ ಹಿಯರ್? ನನಗೆ ವಾಟ್ಸಪ್ನಲ್ಲೇ ಕಳಿಸ್ತೀರಾ ರಿಪೋರ್ಟ್ಸ್ ರೆಸಿಪ್ಟ್ಸ್ನ?
ಐ ಡೋಂಟ್ ಹ್ಯಾವ್ ದಿಮ್ ರೈಟ್ ನೌ, ಐ ಸೆಂಡ್ ಇಟ್ ಟು ಯು ಇನ್ ಅ ಡೇ ಆರ್ ಟು, ಅಂದರೆ ಒಂದೆರಡು ದಿನದಲ್ಲಿ ಕಲಿಸ್ಕೊಡ್ತೀನಿ. ಡೂ ಯು ಹ್ಯಾವ್ ಎನಿ ಐಡಿಯಾ ವೇರ್ ಐ ಕ್ಯಾನ್ ಗೆಟ್ ದೀಸ್ ಮೆಡಿಸನ್ಸ್ ಫ್ರಮ್, ಅಂದರೆ ಡೂ ಹ್ಯಾವ್ ಎನಿ ಐಡಿಯಾ ಅಂದರೆ ನಿಮ್ಗೆ ಗೊತ್ತಾ, ಡೂ ಯು ನೋ ಅನ್ನೋದನ್ನ ಈ ಥರನೂ ಕೇಳ್ತಾರೆ. ಓ ಐ ವಿಲ್ ನೀಡ್ ಟು ಚೆಕ್ ಇಟ್ ಆ್ಯಂಡ್ ಲೆಟ್ ಯು ನೋ, ನಾನು ಚೆಕ್ ಮಾಡಬೇಕು, ಮಾಡಿ ನಿಮಗೆ ಹೇಳ್ತೀನಿ. ಐಡ್ ಅಪ್ರಿಷಿಯೇಟ್ ಎನಿ ಇನ್ಫಾರ್ಮೇಷನ್ ಯು ಕುಡ್ ಗಿವ್ ಮೀ. ಐ ವುಡ್ ಅಪ್ರಿಷಿಯೇಟ್ ಅಂದರೆ ಐ ವುಡ್ ಬಿ ಥ್ಯಾಂಕ್ಫುಲ್ ಅಂತ, ರೈಟ್? ನೀವು ಕೊಡೋ ಯಾವುದೇ ಇನ್ಫಾರ್ಮೇಷನ್ಗೆ ಇದನ್ನೆಲ್ಲ ಬರೆದಿಟ್ಕೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಒನ್, ಪ್ಲೀಸ್ ಸ್ಟೇ ವಿತ್ ಅಸ್ ಫಾರ್ ಲಂಚ್, ಐ ಇನ್ಸಿಸ್ಟ್. ಐ ಇನ್ಸಿಸ್ಟ್ ಅಂದರೆ ಐ ಬೆಗ್ ಯು ಥರಾನೆ, ಬಟ್ ತುಂಬ ಪೊಲೈಟಾಗಿ ಹೇಳ್ತಾ ಇರೋದು. ಐ ವಾಂಟೆಡ್ ಟು ಲೆಟ್ ಯು ನೋ ದಟ್ ಐ ಆಮ್ ಲೀವಿಂಗ್ ಟುಡೇ, ಐ ಕಾಂಟ್ ಥ್ಯಾಂಕ್ ಯು ಎನಫ್, ವಿ ಮಸ್ಟ್ ಮೀಟ್ ಅಗೇನ್ ಸೂನ್. ಓಕೆ, ಐ ಆಮ್ ಸಾರಿ ಬಟ್ ಐ ಹ್ಯಾವ್ ಟು ಲೀವ್ ನಾವ್, ಇಟ್ಸ್ ಬೀನ್ ಗುಡ್ ಟಾಕಿಂಗ್ ಟು ಯು, ವಿಲ್ ಕ್ಯಾಚ್ ಅಪ್ ಲೇಟರ್. ವಿಲ್ ಕ್ಯಾಚ್ ಅಪ್ ಲೇಟರ್ ಅಂದರೆ ವಿಲ್ ಮೀಟ್ ಅಗೇನ್ ಲೇಟರ್ ಅಂತಾನೆ. ನೆಕ್ಸ್ಟ್ ಒನ್, ಹಲೋ ಸರ್, ರಿಗಾರ್ಡಿಂಗ್ ಯೆಸ್ಟರ್ಡೇಸ್ ಡಿಸ್ಕಷನ್, ಐಡ್ ಲೈಕ್ ಟು ನೋ ಇಫ್ ಯು ಆರ್ ವಿಲ್ಲಿಂಗ್ ಟು ಜಾಯಿನ್ ದ ಪೊಸಿಷನ್ ಇಮಿಡಿಯೇಟ್ಲಿ. ಸೊ ನನಗೆ ಕಂಪನಿಯಿಂದನೇ ಅವರೇ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ನಾವು ಡಿಸ್ಕಷನ್ ಮಾಡಿದ್ವಿ ನಿನ್ನೆ ಅದ್ರ ಬಗ್ಗೆ, ರಿಗಾರ್ಡಿಂಗ್ ಯೆಸ್ಟರ್ಡೇಸ್ ಡಿಸ್ಕಷನ್, ನಿನ್ನೆ ಮಾಡಿದ ಡಿಸ್ಕಷನ್ ಬಗ್ಗೆ. ಐಡ್ ಲೈಕ್ ಟು ನೋ, ನೋಡಿ ಈ ಥರ ತುಂಬ ಪೊಲೈಟ್ ಆಗಿ ಕೇಳ್ತಾ ಇರೋದು, ಐಡ್ ಲೈಕ್ ಟು ನೋ ಇಫ್ ಯು ಆರ್ ವಿಲ್ಲಿಂಗ್ ಟು ಜಾಯಿನ್ ದ ಪೊಸಿಷನ್ ಇಮಿಡಿಯೇಟ್ಲಿ. ನಾನು ತಿಳ್ಕೋಬೇಕಾಗಿದೆ ನೀವು ಇಮಿಡಿಯೇಟಾಗಿ ಜಾಯಿನ್ ಆಗ್ತಾರೆ ಪೊಸಿಷನ್ಗೆ ಅಂತ. ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ಮೀ ಬ್ಯಾಕ್, ಈ ಥರ ಹೇಳಿ ಅವ್ರಾಗ ಅವರೇ ಕಾಲ್ ಮಾಡಿದರೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಬ್ಯಾಕ್, ಥ್ಯಾಂಕ್ ಯು ಫಾರ್ ಕಾಂಟ್ಯಾಕ್ಟಿಂಗ್ ಮೀ ಬ್ಯಾಕ್, ನಾನು ನಿಮಗೆ ಹೇಳೋದಕ್ಕಿಂತ ಮುಂಚೆ ನಾನು ಸ್ವಲ್ಪ ಥಿಂಕ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಪ್ಲೀಸ್ ಟೇಕ್ ಯುವರ್ ಟೈಮ್, ವಿ ಆರ್ ಲುಕಿಂಗ್ ಫಾರ್ವರ್ಡ್ ಯುವರ್ ರಿಪ್ಲೈ, ನಿಮ್ಮ ರಿಪ್ಲೈಗೆ ನಾವು ವೇಟ್ ಮಾಡ್ತಿರ್ತೀವಿ ಅಂತ ಹೇಳಿದರು, ರೈಟ್? ನೆಕ್ಸ್ಟ್ ಒನ್, ಹಲೋ ಕಿರಣ್, ಕುಡ್ ಯು ಹೆಲ್ಪ್ ರವಿ ಗೆಟ್ ಅ ಜಾಬ್, ರವಿಗೆ ಹೆಲ್ಪ್ ಮಾಡ್ತೀವಿ ಒಂದು ಜಾಬ್ ಕೊಡ್ಸೋದಕ್ಕೆ. ಹೆಲ್ಪ್ ಟು ರವಿ ಅನ್ಬಾರ್ದು, ಆರ್ ಹೆಲ್ಪ್ ರವಿ ಟು ಗೆಟ್ ಅ ಜಾಬ್ ಅನ್ಬಾರ್ದು, ರೈಟ್? ಇದೇ ಥರ ಕಾಮನ್, ಹೆಲ್ಪ್ ಸಮ್ ಒನ್ ಡೂ ಸಮಥಿಂಗ್. ಐ ಆಮ್ ನಾಟ್ ಶೋರ್ ಬಟ್ ಐ ವಿಲ್ ಸಿ ಇಫ್ ದೇರ್ ಆರ್ ಎನಿ ಜಾಬ್ ಓಪನಿಂಗ್ಸ್ ಇನ್ ಮೈ ಕಂಪನಿ. ನಾನು ಶೋರ್ ಇಲ್ಲ ಬಟ್ ಐ ವಿಲ್ ಸಿ ಇಫ್ ದೇರ್ ಆರ್ ಎನಿ, ಏನಾದರೂ ಓಪನಿಂಗ್ಸ್ ಇದೆಯಾ ನೋಡ್ತೀನಿ. ನಾನು ಹೇಳಿದ್ನಲ್ಲ ಇಫ್ ಸ್ಟೇಟ್ಮೆಂಟ್ ಈ ಥರ ಯೂಸ್ ಮಾಡ್ತಾರೆ ಅಂತ. ಹಿ ಇಸ್ ಇನ್ ನೀಡ್ ಯುವರ್ ಹೆಲ್ಪ್, ಹೌ ಕೆನ್ ಐ ಗೆಟ್ ಇನ್ ಟಚ್ ವಿತ್ ಹಿಮ್. ನೋಡಿ ಇದೊಂದು ಯೂಸ್ಫುಲ್ ಸೆಂಟೆನ್ಸ್, ಗೆಟ್ ಇನ್ ಟಚ್ ವಿತ್ ಸಮ್ ಬಡಿ, ಅಂದರೆ ಹೇಗೆ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿ ಅಂತ, ಹೇಗೆ ಕಾಂಟ್ಯಾಕ್ಟ್ನಲ್ಲಿ ಇರಲಿ ಅಂತ. ಐ ಟೆಲ್ ರವಿ ಟು ರೀಚ್ ಯು, ಅಂದರೆ ಟು ಕಾಲ್ ಯು, ಟು ಕಮ್ಯುನಿಕೇಟ್ ವಿತ್ ಯು ಅಂತ. ನೆಕ್ಸ್ಟ್ ಒನ್, ಹ್ಯಾವ್ ಯು ರಿಸೀವ್ಡ್ ಯುವರ್ ಅಮೆಝಾನ್ ಆರ್ಡರ್? ನಾಟ್ ಯಟ್, ಇಟ್ಸ್ ಆಲ್ರೆಡಿ ಬೀನ್ ಟೂ ವೀಕ್ಸ್ ಆಯಿತು ಆಲ್ರೆಡಿ. ಹ್ಯಾವ್ ಯು ಎನ್ಕ್ವೈರ್ಡ್ ದ ಕಸ್ಟಮರ್ ಸರ್ವಿಸ್, ಅಲ್ಲಿ ಎನ್ಕ್ವೈರ್ ಮಾಡಿದ್ಯಾ? ಐ ಇಮೇಲ್ ದ ಕಸ್ಟಮರ್ ಸರ್ವಿಸ್ ಅಬೌಟ್ ದ ಇಶ್ಯೂ. ಐ ಇಮೇಲ್ ಟು ಅನ್ಬಾರ್ದು, ಐ ಇಮೇಲ್ಡ್ ಆ್ಯಂಡ್ ವಾಟ್ ಡಿಡ್ ದೇ ಸೇ? ದೇ ಸೆಡ್ ದೇ ವುಡ್ ಗೆಟ್ ಬ್ಯಾಕ್ ಟು ಮೀ ಸೂನ್. ನೋಡಿ ದೇ ಸೆಡ್ ದೇ ವುಡ್ ಬರುತ್ತೆ ಯಾವಾಗಲೂ, ಹೇಳಿದ್ನಲ್ಲ ತುಂಬ ಕ್ಲಾಸ್ನಲ್ಲಿ ನಾನು, ಬಟ್ ದೇ ಡಿಡಂಟ್ ಮೆಸೇಜ್ ಬ್ಯಾಕ್ ಟು ಮೀ, ವಾಪಸ್ ಮೆಸೇಜ್ ಮಾಡಲೇ ಇಲ್ಲ ಆ ಥರ ಹೇಳಿದರು ಕೂಡ. ಲೆಟ್ಸ್ ವೇಟ್ ಫಾರ್ ಟುಡೇ, ಇವತ್ತು ವೇಟ್ ಮಾಡೋಣ, ರೈಟ್? ಗೊತ್ತಾಯ್ತಲ್ಲ, ವಿಡಿಯೋ ಇನ್ನೊಂದು ಎರಡು ಮೂರು ಸರಿ ನೋಡಿ, ನೋಟ್ಸ್ ಕೂಡ ಮಾಡಿಟ್ಕೊಳ್ಳಿ. ಇದು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಇದು ನನ್ನ ಇನ್ಸ್ಟಾಗ್ರಾಮ್ ಐ ಡಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅಲ್ಲೂ ಕೂಡ ಫಾಲೋ ಮಾಡಿ, ರೈಟ್? ಥ್ಯಾಂಕ್ ಯು.